ಮಿತ್ರರೇ ನಮಸ್ಕಾರ ಮಿತ್ರರೇ ದೇಶದಲ್ಲಿ ಚುನಾವಣೆ ಮುಕ್ತಾಯದ ಹಂತಕ್ಕೆ ಬಂದು ನಿಂತಿದೆ ಈ ಸಂದರ್ಭದಲ್ಲಿ ದೇಶದಲ್ಲಿ ಒಂದೇ ಚಿಂತೆ ರಿಸಲ್ಟ್ ಏನಾಗುತ್ತೆ ಫಲಿತಾಂಶ ಯಾರ ಪರವಾಗಿ ಬರುತ್ತೆ ನರೇಂದ್ರ ಮೋದಿಯವರು ನಾನ್ನೂರಕ್ಕಿಂತ ಹೆಚ್ಚು ಸೀಟ್ ಗಳಿಸ್ತಾರಾ ಅಥವಾ ನರೇಂದ್ರ ಮೋದಿಯವರಿಗೆ ಬಹುಮತ ಬರುತ್ತಾ ಎನ್ ಡಿ ಎಗೆ ಎಷ್ಟು ಸೀಟ್ ಬರುತ್ತೆ ಬಿ ಜೆ ಪಿಗೆ ಎಷ್ಟು ಸೀಟ್ ಬರುತ್ತೆ ಐ ಎನ್ ಡಿ ಐ ಎ ಕೂಟಕ್ಕೆ ಎಷ್ಟು ಸೀಟ್ ಬರುತ್ತೆ ಇದೇ ಚರ್ಚೆ ನಡೀತಾ ಇದೆ ಬೇರೆ ಯಾವುದೇ ಸುದ್ದಿಯನ್ನು ಹೇಳಿದ್ರೆ ಜನ ನೋಡುವ ಸ್ಥಿತಿಯಲ್ಲೂ ಇಲ್ಲ ಅದನ್ನು ಕೇಳುವ ಸ್ಥಿತಿಯಲ್ಲೂ ಕೂಡ ಇಲ್ಲ ಚುನಾವಣೆ ಏನಾಗುತ್ತೆ ಅಂತ ಹೇಳಿ ಹಾಗೆ ನೋಡೋಕೆ ಹೋದರೆ ಮಿತ್ರರೇ ಚುನಾವಣೆ ಮುಕ್ತಾಯ ಆಗುವವರೆಗೂ ಕೂಡ ಯಾವುದೇ ಸಮೀಕ್ಷೆಯನ್ನು ಯಾರೂ ಕೂಡ ಪ್ರಕಟ ಮಾಡುವಂತಿಲ್ಲ ಆದರೆ ಚುನಾವಣಾ ಆಯೋಗ ಈ ಬಾರಿ ಅದನ್ನು ತಡೆಯೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ ಮುಖ್ಯವಾಗಿ ಸಟ್ಟಾಬಜಾರ್ ಬಜಾರ್ ಆಗಾಗ ಚುನಾವಣಾ ಭವಿಷ್ಯವನ್ನು ನುಡಿತಾ ಇರುತ್ತೆ ಈಗ ಮಿತ್ರರೇ ಸ್ಟಾಕ್ ಮಾರ್ಕೆಟ್ ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಏನಾಗುತ್ತೆ ಯಾರು ಅಧಿಕಾರಕ್ಕೆ ಬರ್ತಾರೆ ಯಾರು ಅಧಿಕಾರಕ್ಕೆ ಬರೋದಿಲ್ಲ ಇದನ್ನ ಭವಿಷ್ಯ ನುಡಿತಾ ಇದೆ ಅವರು ಎಕ್ಸಾಕ್ಟ್ ಆಗಿ ಒಂದು ನಂಬರ್ ಕೊಡ್ತಾ ಇದ್ದಾರೆ ಇದು ಹೀಗೆ ಆಗುತ್ತೆ ಅಂತ ಪ್ರತಿ ರಾಜ್ಯದಲ್ಲೂ ಕೂಡ ಇದೇ ರಿಸಲ್ಟ್ ಬರುತ್ತೆ ಅಂತ ನಂಬರ್ ಹೇಳ್ತಾ ಇದ್ದಾರೆ ಈ ಸ್ಟಾಕ್ ಮಾರ್ಕೆಟ್ ನಲ್ಲಿ ಏನ್ ಚರ್ಚೆ ಆಗುತ್ತೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕಾರಣ ಏನ್ ಗೊತ್ತಾ ನಾವು ನೀವು ಚಿಂತೆ ಮಾಡೋದು ಯಾಕೆ ದೇಶದಲ್ಲಿ ಯಾರು ಅಧಿಕಾರಕ್ಕೆ ಬರ್ತಾರೆ ಎನ್ನುವ ಕುತೂಹಲದಿಂದ ಆದ್ರೆ ಸ್ಟಾಕ್ ಮಾರ್ಕೆಟ್ ಹಾಗಲ್ಲ ಅವರಿಗೆ ಈ ದೇಶದಲ್ಲಿ ಯಾರು ಅಧಿಕಾರಕ್ಕೆ ಬರ್ತಾರೆ ಯಾರಿಗೆ ಎಷ್ಟು ನಂಬರ್ಸ್ ಬರುತ್ತೆ ಯಾರಿಗೆ ಬಹುಮತ ಬರುತ್ತೆ ಇದು ತೀರಾ ಇಂಪಾರ್ಟೆಂಟ್ ಆಗುತ್ತೆ ಇದಕ್ಕೆ ಕಾರಣ ಏನು ಕೇಳಿದ್ರೆ ದೇಶದಲ್ಲಿ ಏನಾದರೂ ಸರ್ಕಾರ ಬದಲಾಗೋದೇ ಆದರೆ ಮಾರ್ಕೆಟ್ ಸಿಕ್ಕಾಪಟ್ಟೆ ವೇರಿಯೇಷನ್ ಆಗುತ್ತೆ ಲಕ್ಷಾಂತರ ಕೋಟಿ ವ್ಯವಹಾರ ಆಚೆ ಈಚೆ ಆಗುತ್ತೆ ಹೀಗಾಗಿ ಅವರು ಸಿಕ್ಕಾಪಟ್ಟೆ ತಲೆ ಕೆಡ್ಸ್ಕೊಂಡಿರ್ತಾರೆ ದೇಶದಲ್ಲಿ ಒಂದೊಂದು ಹಂತದ ಚುನಾವಣೆ ಆದ ಬಳಿಕ ಅಲ್ಲಿಂದ ಮಾಹಿತಿಯನ್ನು ತರಿಸ್ಕೊಳ್ತಾ ಇರ್ತಾರೆ ರಿಸಲ್ಟ್ ಏನಾಗಬಹುದು ವೋಟಿಂಗ್ ಪರ್ಸೆಂಟೇಜ್ ಏನಾಗಿದೆ ಯಾವ ಯಾವ ಕಡೆಗಳಲ್ಲಿ ಎಷ್ಟು ವೋಟ್ ಆಗಿದೆ ಇದೆಲ್ಲದರ ಮಾಹಿತಿಯನ್ನು ಈ ಹೂಡಿಕೆದಾರರು ತರಿಸ್ಕೊಳ್ತಾ ಇದ್ದಾರೆ ಸದ್ಯ ಮಿತ್ರರೆ ಈ ಸ್ಟಾಕ್ ಬ್ರೋಕರ್ ಐ ಐ ಎಫ್ ಎಲ್ ಸೆಕ್ಯೂರಿಟೀಸ್ ಅನ್ನುವಂಥ ಒಂದು ಕಂಪನಿ ದೇಶದ ಮುಂದೆ ಒಂದು ಸರ್ವೆಯನ್ನು ಇಟ್ಟಿದೆ ಅವರು ಎಕ್ಸಾಕ್ಟಾಗಿ ಹೇಳ್ತಾ ಇದ್ದಾರೆ ಇಷ್ಟೇ ನಂಬರ್ ಬರುತ್ತೆ ಬಿ ಜೆ ಪಿ ಇದಕ್ಕಿಂತ ಜಾಸ್ತಿನೂ ಗೆಲ್ಲೋದಿಲ್ಲ ಕಡಿಮೆನೂ ಗೆಲ್ಲೋದಿಲ್ಲ ಹೀಗಂತ ಅವರು ಒಂದು ನಂಬರ್ ಇಡ್ತಾ ಇದ್ದಾರೆ ಅವರು ಒಂದು ಸಾಕಷ್ಟು ಸರ್ವೆಯನ್ನು ಮಾಡಿ ಡೇಟಾವನ್ನು ಸಂಗ್ರಹಿಸಿಯೇ ಈ ನಂಬರ್ ಇಡ್ತಾ ಇರುವಂಥದ್ದು ಮಿತ್ರರೇ ಬಹಳ ಡೀಟೇಲಾಗಿ ಇದ್ರ ಬಗ್ಗೆ ವಿವರಣೆ ಕೊಡೋದಕ್ಕೆ ಹೋಗೋದಿಲ್ಲ ಯಾವ್ಯಾವ ರಾಜ್ಯದಲ್ಲಿ ಏನೇನು ನಂಬರ್ ಕೊಟ್ಟಿದ್ದಾರೆ ಯಾವ ರಾಜ್ಯದಲ್ಲಿ ಬಿ ಜೆ ಪಿ ಪ್ಲಸ್ ಆಗುತ್ತೆ ಯಾವ ರಾಜ್ಯದಲ್ಲಿ ಮೈನಸ್ ಆಗುತ್ತೆ ಕರ್ನಾಟಕದ ಕಥೆ ಏನು ಯು ಪಿ ತಮಿಳುನಾಡು ಬಿಹಾರ ಒಡಿಸ್ಸಾ ಈ ರಾಜ್ಯಗಳಲ್ಲಿ ಏನಾಗುತ್ತೆ ಹೀಗೆ ತೀರಾ ಇಂಪಾರ್ಟೆಂಟ್ ಇರುವಂಥ ರಾಜ್ಯಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡುವಂಥ ಪ್ರಯತ್ನ ಮಾಡ್ತೀನಿ ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ ಎಫ್ ಎಲ್ ಸರ್ವೆ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಈ ಬಾರಿ ಬಿಜೆಪಿ ಎಪ್ಪತ್ತೆರಡು ಕ್ಷೇತ್ರದಲ್ಲಿ ಜಯಗಳಿಸುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಿ ಅರವತ್ತೆರಡನ್ನು ಗೆದ್ದಿತ್ತು ಈ ಬಾರಿ ಹತ್ತು ಕ್ಷೇತ್ರವನ್ನು ಜಾಸ್ತಿ ಗೆದ್ದುಕೊಳ್ಳುತ್ತೆ ಹೀಗಂತ ಈ ಸರ್ವೆ ಹೇಳ್ತಾ ಇದೆ ಜೊತೆಗೆ ಮಧ್ಯಪ್ರದೇಶದಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ಕ್ಷೇತ್ರಗಳಿದೆ ಕಳೆದ ಬಾರಿ ಇಪ್ಪತ್ತೆಂಟು ಗೆದ್ದಿದ್ರು ಈ ಬಾರಿಯೂ ಕೂಡ ಇಪ್ಪತ್ತೆಂಟನ್ನೇ ಗೆಲ್ತಾರೆ ಒಂದು ಲಾಸ್ ಆಗೋದಿಲ್ಲ ಒಂದು ಪ್ಲಸ್ ಆಗೋದಿಲ್ಲ ಹೀಗಂತ ಐ ಐ ಎಫ್ ಎಲ್ ಭವಿಷ್ಯ ನುಡಿತಾ ಇದೆ ಗುಜರಾತ್ ಕ್ಲೀನ್ ಸ್ವೀಪ್ ಮಾಡ್ತಾರೆ ಇಪ್ಪತ್ತಾರಕ್ಕೆ ಇಪ್ಪತ್ತಾರನ್ನು ಬಿ ಜೆ ಪಿ ಗೆದ್ದುಕೊಳ್ಳುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲೂ ಇಪ್ಪತ್ತಾರು ಗೆದ್ದಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಇಪ್ಪತ್ತಾರಕ್ಕೆ ಇಪ್ಪತ್ತಾರನ್ನು ಗೆದ್ದಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಬಿ ಜೆ ಪಿ ಇಲ್ಲಿ ಕ್ಲೀನ್ ಸ್ವೀಪ್ ಮಾಡುತ್ತೆ ಅಂಥೇಳಿ ಐ ಐ ಎಫ್ ಎಲ್ ಹೇಳ್ತಾ ಇದೆ ಹಾಗೆ ಮಹಾರಾಷ್ಟ್ರದಲ್ಲಿ ಒಟ್ಟು ನಲವತ್ತೆಂಟು ಲೋಕಸಭಾ ಕ್ಷೇತ್ರಗಳಿದೆ ಈ ಬಾರಿ ಬಿ ಜೆ ಪಿಗೆ ಲಾಸ್ ಆಗುತ್ತೆ ಅಂತ ಅನೇಕ ಸಮೀಕ್ಷೆಗಳು ಹೇಳ್ತಾ ಇದ್ವು ಆದರೆ ಐ ಐ ಎಫ್ ಎಲ್ ಪ್ರಕಾರ ಬಿ ಜೆ ಪಿ ಕಳೆದ ಬಾರಿ ಇಪ್ಪತ್ತ್ಮೂರನ್ನು ಗೆದ್ದಿತ್ತು ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಬಾರಿ ಎರಡು ಸಾವಿರದ ಜೆ ಪಿ ಇಪ್ಪತ್ತೈದನ್ನು ಗೆಲ್ಲುತ್ತೆ ಈ ಬಾರಿ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗಿದೆ ಬಿಜೆಪಿ ಈ ಬಾರಿ ಏಕಾಂಗಿಯಾಗಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದೆ ಉಳಿದ ಕ್ಷೇತ್ರಗಳನ್ನು ಶಿಂದೆ ಬಣ ಮತ್ತು ಅಜಿತ್ ದಾದ ಪವಾರ್ ಬಣಕ್ಕೆ ಬಿಟ್ಟುಕೊಟ್ಟಿದೆ ಈ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಬಿಜೆಪಿ ಇಪ್ಪತ್ತೈದರಲ್ಲಿ ಗೆದ್ದುಕೊಳ್ಳುತ್ತೆ ಅಂದರೆ ಕಳೆದ ಬಾರಿಗಿಂತ ಎರಡು ಕ್ಷೇತ್ರವನ್ನು ಹೆಚ್ಚುವರಿಯಾಗಿ ಗಳಿಸುತ್ತೆ ಮಹಾರಾಷ್ಟ್ರದಲ್ಲಿ ಅಂತ ಹೇಳಿ ಐ ಎಫ್ ಎಲ್ ಹೇಳ್ತಾ ಇದೆ ಹಾಗೆ ಮತ್ತೆ ವೆಸ್ಟ್ ಬೆಂಗಾಲ್ನಲ್ಲಿ ಒಟ್ಟು ನಲವತ್ತೆರಡು ಲೋಕಸಭಾ ಕ್ಷೇತ್ರಗಳಿದೆ ಕಳೆದ ಬಾರಿ ಹದಿನೆಂಟು ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದಿತ್ತು ಈ ಬಾರಿ ಇದು ಇಪ್ಪತ್ತ್ ಮೂರಕ್ಕೆ ಏರಿಕೆ ಆಗುತ್ತೆ ಬಿಜೆಪಿ ಐದು ಕ್ಷೇತ್ರ ಹೆಚ್ಚುವರಿಯಾಗಿ ಪಶ್ಚಿಮ ಬಂಗಾಳದಲ್ಲಿ ಗಳಿಸುತ್ತೆ ಅಂತೇಳಿ ಐ ಐ ಎಫ್ ಎಲ್ ಹೇಳ್ತಾ ಇದೆ ಜೊತೆಗೆ ರಾಜಸ್ಥಾನದಲ್ಲಿ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಇಪ್ಪತ್ನಾಲ್ಕನ್ನು ಗೆದ್ದಿತ್ತು ಈ ಬಾರಿ ಅದು ಇಪ್ಪತ್ತಕ್ಕೆ ಕುಸಿಯುತ್ತೆ ನಾಲ್ಕು ಕ್ಷೇತ್ರವನ್ನು ಬಿಜೆಪಿ ಕಳೆದುಕೊಳ್ಳುತ್ತೆ ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ ಬಿಹಾರದಲ್ಲಿ ಒಟ್ಟು ನಲವತ್ತು ಲೋಕಸಭಾ ಕ್ಷೇತ್ರಗಳಿದೆ ಕಳೆದ ಬಾರಿ ಬಿಜೆಪಿ ಹದಿನೇಳರಲ್ಲಿ ಸ್ಪರ್ಧಿಸಿ ಹದಿನೇಳನ್ನು ಗೆದ್ದುಕೊಂಡಿತ್ತು ಈ ಬಾರಿ ಬಿಜೆಪಿ ಹದಿನೇಳರಲ್ಲಿ ಸ್ಪರ್ಧೆ ಮಾಡಿದೆ ಮತ್ತೆ ಹದಿನೇಳನ್ನು ಕೂಡ ಗೆದ್ದುಕೊಳ್ಳುತ್ತೆ ಬಿಹಾರದಲ್ಲಿ ಯಾವುದೇ ರೀತಿಯಲ್ಲೂ ನಷ್ಟ ಇಲ್ಲ ಯಾವುದೇ ರೀತಿಯಲ್ಲೂ ಲಾಭ ಇಲ್ಲ ಅಂತ ಈ ಸಮೀಕ್ಷೆ ಪ್ರೆಡಿಕ್ಟ್ ಮಾಡ್ತಾ ಇದೆ ಒಡಿಶಾದಲ್ಲಿ ಒಟ್ಟು ಇಪ್ಪತ್ತೊಂದು ಲೋಕಸಭಾ ಕ್ಷೇತ್ರಗಳಿದೆ ಕಳೆದ ಬಾರಿ ಎಂಟನ್ನು ಬಿಜೆಪಿ ಗೆದ್ದುಕೊಂಡಿತ್ತು ಈ ಬಾರಿ ಬಿಜೆಪಿ ಹದಿಮೂರನ್ನ ಗೆಲ್ಲುತ್ತೆ ಅಂದರೆ ಕಳೆದ ಬಾರಿಗಿಂತ ಈ ಬಾರಿ ಐದು ಕ್ಷೇತ್ರವನ್ನು ಒಡಿಶಾದಲ್ಲಿ ಬಿಜೆಪಿ ಪ್ಲಸ್ ಮಾಡಿಕೊಳ್ಳುತ್ತೆ ಅಂತೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ ಜಾರ್ಖಂಡ್ನಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿದೆ ಕಳೆದ ಬಾರಿ ಹನ್ನೊಂದು ಗೆದ್ದಿದ್ರು ಈ ಬಾರಿಯೂ ಕೂಡ ಹನ್ನೊಂದನ್ನೇ ಗೆಲ್ತಾರೆ ಬಿಜೆಪಿಗೆ ಇಲ್ಲಿ ಪ್ಲಸ್ಸು ಇಲ್ಲ ಮೈನಸ್ಸು ಇಲ್ಲ ಹಾಗೆ ಅಸ್ಸಾಂನಲ್ಲಿ ಒಟ್ಟು ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿದೆ ಕಳೆದ ಬಾರಿ ಒಂಬತ್ತು ಗೆದ್ದಿದ್ರು ಬಿಜೆಪಿ ಈ ಬಾರಿಯೂ ಕೂಡ ಒಂಬತ್ತನ್ನು ಗೆಲ್ಲುತ್ತೆ ಹಾಗೆ ಹರಿಯಾಣದಲ್ಲಿ ಹತ್ತು ಲೋಕಸಭಾ ಕ್ಷೇತ್ರಗಳಿದೆ ಕಳೆದ ಬಾರಿ ಹತ್ತಕ್ಕೆ ಹತ್ತನ್ನು ಬಿಜೆಪಿ ಗೆದ್ದುಕೊಂಡಿತ್ತು ಕ್ಲೀನ್ ಸ್ವೀಪ್ ಮಾಡಿತ್ತು ಆದರೆ ಈ ಬಾರಿ ಮಾತ್ರ ಹರಿಯಾಣದಲ್ಲಿ ಬಿಜೆಪಿಗೆ ದೊಡ್ಡ ಮಟ್ಟದ ನಷ್ಟ ಆಗುತ್ತೆ ಬಿ ಜೆ ಪಿ ಆರರಲ್ಲಿ ಮಾತ್ರ ಜಯಗಳಿಸುತ್ತೆ ನಾಲ್ಕು ಕ್ಷೇತ್ರವನ್ನು ಕಳೆದುಕೊಳ್ಳುತ್ತೆ ಅಂತೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ ಹಾಗೆ ಛತ್ತೀಸ್ಗಢದಲ್ಲಿ ಒಟ್ಟು ಹನ್ನೊಂದು ಲೋಕಸಭಾ ಕ್ಷೇತ್ರಗಳಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಿ ಒಂಬತ್ತನ್ನು ಗೆದ್ದಿತ್ತು ಈ ಬಾರಿಯೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಒಂಬತ್ತು ಕ್ಷೇತ್ರವನ್ನು ಬಿಜೆಪಿ ಗೆದ್ದುಕೊಳ್ಳುತ್ತೆ ಇಲ್ಲಿ ಯಾವುದೇ ಪ್ಲಸ್ಸು ಇಲ್ಲ ಯಾವುದೇ ಮೈನಸ್ ಇಲ್ಲ ಇನ್ನು ಅತಿ ಮುಖ್ಯವಾಗಿ ದೆಹಲಿ ದೆಹಲಿ ಬಗ್ಗೆ ಈ ಬಾರಿ ಬಹಳ ಕುತೂಹಲ ಇದೆ ಕಾರಣ ಏನು ಅಂತಂದರೆ ಅರವಿಂದ್ ಕೇಜ್ರಿವಾಲ್ರನ್ನು ಜೈಲಿಗೆ ಹಾಕಲಾಗಿತ್ತು ಈಗ ಅವರು ಮೇಲೆ ಬಂದು ಪ್ರಚಾರ ಮಾಡಿದ್ದಾರೆ ಜೊತೆಗೆ ದೆಹಲಿಯಲ್ಲಿ ಬದ್ಧ ವೈರಿಗಳಾಗಿದ್ದಂತಹ ಕಾಂಗ್ರೆಸ್ ಮತ್ತು ಎ ಎ ಪಿ ಒಂದಾಗಿ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ಸೀಟ್ ಶೇರಿಂಗ್ ಆಗಿದೆ ಹೀಗಾಗಿ ಬಿ ಜೆ ಪಿ ವಿರುದ್ಧ ಎರಡೂ ರಾಜಕೀಯ ಪಕ್ಷಗಳು ಒಂದಾಗಿ ಚುನಾವಣೆಯನ್ನು ಎದುರಿಸ್ತಾ ಇದ್ದಾವೆ ಫಲಿತಾಂಶ ಏನಾಗಬಹುದು ಅಂತ ಕುತೂಹಲ ಇದೆ ಆದರೆ ಐ ಐ ಎಫ್ ಸಿ ಪ್ರಕಾರ ದೆಹಲಿಯಲ್ಲಿ ಏನೂ ವ್ಯತ್ಯಾಸ ಆಗೋದಿಲ್ಲ ಏಳಕ್ಕೆ ಏಳು ಕ್ಷೇತ್ರವನ್ನು ಬಿ ಜೆ ಪಿ ಗೆದ್ದುಕೊಳ್ಳುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏಳಕ್ಕೆ ಏಳು ಗೆದ್ದಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಏಳಕ್ಕೆ ಏಳನ್ನು ಬಿ ಜೆ ಪಿ ಗೆದ್ದಿದ್ರು ಈ ಬಾರಿ ಮತ್ತೆ ಅದು ಪುನರಾವರ್ತನೆ ಆಗುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ಇನ್ನು ಉತ್ತರಾಖಂಡದಲ್ಲಿ ಬಿ ಜೆ ಪಿ ಕ್ಲೀನ್ ಸ್ವೀಪ್ ಮಾಡುತ್ತೆ ಐದಕ್ಕೆ ಐದನ್ನು ಗೆಲ್ಲುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಐದಕ್ಕೆ ಐದನ್ನು ಬಿಜೆಪಿಯ ಗೆದ್ದುಕೊಂಡಿತ್ತು ಇನ್ನು ಹಿಮಾಚಲದಲ್ಲಿ ನಾಲ್ಕು ಲೋಕಸಭಾ ಕ್ಷೇತ್ರಗಳಿದೆ ನಾಲ್ಕಕ್ಕೆ ನಾಲ್ಕನ್ನು ಈ ಬಾರಿಯೂ ಕೂಡ ಬಿ ಜೆ ಪಿಯ ಗೆದ್ದುಕೊಳ್ಳುತ್ತೆ ತೆಲಂಗಾಣದಲ್ಲಿ ಒಟ್ಟು ಹದಿನೇಳು ಲೋಕಸಭಾ ಕ್ಷೇತ್ರಗಳಿದೆ ತೆಲಂಗಾಣದ ಹದಿನೇಳರ ಪೈಕಿ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಗೆದ್ದಿದ್ದು ಕೇವಲ ನಾಲ್ಕು ಮಾತ್ರ ಆದರೆ ಈ ಬಾರಿ ಅದು ಏಳಕ್ಕೆ ಏರಿಕೆ ಆಗುತ್ತೆ ಅಂದರೆ ಹೆಚ್ಚುವರಿಯಾಗಿ ಮೂರು ಸ್ಥಾನವನ್ನು ಪಿಯಲ್ಲಿ ಗೇನ್ ಮಾಡಿಕೊಳ್ಳುತ್ತೆ ಅಂತೇಳಿ ಐ ಐ ಎಫ್ ಸಿ ಸಮೀಕ್ಷೆ ಹೇಳ್ತಾ ಇದೆ ಇನ್ನು ಆಂಧ್ರಪ್ರದೇಶದಲ್ಲಿ ಒಟ್ಟು ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಸಾಧನೆ ಸೊನ್ನೆ ಆಗಿತ್ತು ಯಾವುದೇ ಕ್ಷೇತ್ರವನ್ನು ಗೆದ್ದಿರಲಿಲ್ಲ ಆದರೆ ಈ ಬಾರಿ ಬಿಜೆಪಿ ಅಲ್ಲಿ ಮೂರು ಕ್ಷೇತ್ರವನ್ನ ಗೆದ್ದುಕೊಳ್ಳುತ್ತೆ ಹೆಚ್ಚುವರಿಯಾಗಿ ಮೂರು ಸ್ಥಾನಗಳು ಬಿಜೆಪಿಗೆ ಸಿಗುತ್ತೆ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ ಅರುಣಾಚಲ ಪ್ರದೇಶದಲ್ಲಿ ಎರಡು ಲೋಕಸಭಾ ಕ್ಷೇತ್ರಗಳಿದೆ ಎರಡಕ್ಕೆ ಎರಡನ್ನೂ ಬಿಜೆಪಿ ಗೆದ್ದುಕೊಳ್ಳುತ್ತೆ ಪಂಜಾಬ್ನಲ್ಲಿ ಹದಿಮೂರು ಲೋಕಸಭಾ ಕ್ಷೇತ್ರಗಳಿದೆ ಕೊನೆಯ ಹಂತದಲ್ಲಿ ಇಲ್ಲಿ ಚುನಾವಣೆ ಆಗ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಂಜಾಬ್ನಲ್ಲಿ ಬಿಜೆಪಿ ಎರಡು ಕ್ಷೇತ್ರವನ್ನು ಗೆದ್ದುಕೊಂಡಿತ್ತು ಈ ಬಾರಿಯೂ ಕೂಡ ಇದು ಎರಡಕ್ಕೆ ಸೀಮಿತವಾಗುತ್ತೆ ಪಂಜಾಬ್ನಲ್ಲಿ ಯಾವುದೇ ಪ್ರಾಫಿಟ್ ಬಿಜೆಪಿಗೆ ಆಗೋದಿಲ್ಲ ಅಂಥೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ ಇನ್ನು ತಮಿಳುನಾಡು ಬಹಳ ಇಂಟ್ರೆಸ್ಟ್ ಇರುವಂಥ ರಾಜ್ಯ ಕೂಡ ಹೌದು ತಮಿಳುನಾಡಿನ ಆಂತರಿಕ ಸಮೀಕ್ಷೆ ಏನಾಗಿದೆ ಅಂತ ಹಿಂದೆ ವಿಡಿಯೋ ಮಾಡಿ ತಿಳಿಸಿದ್ದೆ ಡಿ ಎಮ್ ಕೆಗೆ ಅಲ್ಲಿ ಆತಂಕ ಸೃಷ್ಟಿಯಾಗಿದೆ ಡಿ ಎಮ್ ಕೆಗೆ ಕೆಲ ಕ್ಷೇತ್ರದಲ್ಲಿ ಹಿನ್ನಡೆ ಆದಂತಹ ವರದಿಗಳು ಕೈ ಸೇರಿದೆ ಅಂತ ಆದರೆ ಈ ಸಮೀಕ್ಷೆ ಪ್ರಕಾರ ಐ ಐ ಎಫ್ ಸಿ ಸಮೀಕ್ಷೆ ಪ್ರಕಾರ ತಮಿಳುನಾಡಿನಲ್ಲಿ ಬಿಜೆಪಿಗೆ ಸಿಗುವಂತಹದ್ದು ಎರಡು ಕ್ಷೇತ್ರಗಳು ಮಾತ್ರ ಒಟ್ಟು ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳಿರುವಂಥದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿಯ ಸಾಧನೆ ಶೂನ್ಯ ಈ ಬಾರಿ ಎರಡು ಕ್ಷೇತ್ರವನ್ನು ಗೆದ್ದುಕೊಳ್ತಾರೆ ಹಾಗೆ ಗೋವಾದಲ್ಲಿ ಎರಡು ಲೋಕಸಭಾ ಕ್ಷೇತ್ರಗಳಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಗೆದ್ದಿದ್ರು ಈ ಬಾರಿಯೂ ಕೂಡ ಒಂದನ್ನು ಮಾತ್ರ ಬಿಜೆಪಿ ಗೆದ್ದುಕೊಳ್ಳುತ್ತೆ ತ್ರಿಪುರಾದಲ್ಲಿ ಎರಡು ಲೋಕಸಭಾ ಕ್ಷೇತ್ರಗಳಿದೆ ಕಳೆದ ಬಾರಿಯೂ ಎರಡನ್ನ ಗೆದ್ದಿದ್ರು ಈ ಬಾರಿಯೂ ಕೂಡ ಎರಡನ್ನೂ ಬಿಜೆಪಿ ಗೆಲ್ಲುತ್ತೆ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ ಇನ್ನು ಮಿತ್ರರೇ ಮಣಿಪುರ ಮಣಿಪುರದಲ್ಲಿ ಏನೇನಾಯಿತು ಅಲ್ಲಿ ಹಿಂಸಾಚಾರ ದೊಂಬಿ ಗಲಭೆ ಇದೆಲ್ಲವುದನ್ನು ನಾವು ನೋಡಿದ್ದೀವಿ ಅಲ್ಲಿ ಒಟ್ಟು ಎರಡು ಲೋಕಸಭಾ ಕ್ಷೇತ್ರಗಳಿದೆ ಕಳೆದ ಬಾರಿ ಬಿಜೆಪಿ ಒಂದನ್ನು ಗೆದ್ದುಕೊಂಡಿತ್ತು ಆದರೆ ಈ ಬಾರಿ ಆ ಒಂದು ಕ್ಷೇತ್ರವನ್ನು ಬಿಜೆಪಿ ಕಳೆದುಕೊಳ್ಳುತ್ತೆ ಮಣಿಪುರದಲ್ಲಿ ಬಿಜೆಪಿಯ ಸಾಧನೆ ಶೂನ್ಯ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ಹಾಗೆ ಚಂಡೀಗಢದ ಒಂದು ಕ್ಷೇತ್ರವನ್ನು ಬಿಜೆಪಿ ಗೆಲ್ಲುತ್ತೆ ದಿವದಮ್ಮನ್ನ ಒಂದು ಕ್ಷೇತ್ರವನ್ನು ಕೂಡ ಬಿಜೆಪಿ ಗೆದ್ದುಕೊಳ್ಳುತ್ತೆ ಕೇರಳದ ಇಪ್ಪತ್ತು ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಶೂನ್ಯ ಸಾಧನೆ ಮಾಡುತ್ತೆ ಕಳೆದ ಬಾರಿಯೂ ಅವರು ಒಂದನ್ನು ಗೆದ್ದಿರಲಿಲ್ಲ ಈ ಬಾರಿಯೂ ಕೂಡ ಕೇರಳದಲ್ಲಿ ಬಿಜೆಪಿ ಯಾವುದೇ ಕ್ಷೇತ್ರವನ್ನು ಗೆಲ್ಲೋದಿಲ್ಲ ಅಂತೇಳಿ ಈ ಐ ಐ ಎಫ್ ಸಿ ಸಮೀಕ್ಷೆ ಹೇಳ್ತಾ ಇದೆ ನಿಮಗಿನ್ನೂ ಒಂದು ಕುತೂಹಲ ಉಳಿದಿದೆ ಕರ್ನಾಟಕದಲ್ಲಿ ಏನಾಗುತ್ತೆ ಈ ಸಮೀಕ್ಷೆ ಏನು ಹೇಳ್ತಾ ಇದೆ ಅಂತ ಮಿತ್ರರೇ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಇಪ್ಪತ್ತೈದನ್ನು ಗೆದ್ದಿತ್ತು ಈ ಬಾರಿ ಇದು ಇಪ್ಪತ್ತೊಂದಕ್ಕೆ ಕುಸಿಯುತ್ತೆ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ ಮೆಥರ್ರೆ ವೆರಿ ಇಂಟ್ರೆಸ್ಟಿಂಗ್ ಇರುವಂಥದ್ದಿದೆ ಬಿ ಜೆ ಪಿ ಇಪ್ಪತ್ತೊಂದು ಅಂತಂದರೆ ಇದು ಎನ್ ಡಿ ಎಲ್ಲ ಬಿ ಜೆ ಪಿಯದ್ದೇ ಇಪ್ಪತ್ತೊಂದು ಕ್ಷೇತ್ರ ಆಗತ್ತೆ ಅಂತಂದರೆ ಜೆ ಡಿ ಎಸ್ನದ್ದು ಎರಡು ಆ್ಯಡ್ ಆಗಬಹುದು ಒಂದು ಆ್ಯಡ್ ಆಗಬಹುದು ಅಥವಾ ಮೂರು ಆ್ಯಡ್ ಆಗಬಹುದು ಅಲ್ಲಿಗೆ ಬಿಜೆಪಿಯ ಸಾಧನೆ ದೊಡ್ಡದಾಗುತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂದುಕೊಂಡಷ್ಟು ಕ್ಷೇತ್ರಗಳು ಬರೋದಿಲ್ಲ ಅಂತೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ ಕನಿಷ್ಠ ಜೆ ಡಿ ಎಸ್ ಎರಡು ಗೆದ್ರು ಬಿಜೆಪಿ ಇಪ್ಪತ್ತೊಂದು ಗೆದ್ರೆ ಇಪ್ಪತ್ತ್ ಮೂರು ಏರಿಕೆ ಆಗುತ್ತೆ ಅಲ್ಲಿಗೆ ಕಾಂಗ್ರೆಸ್ ಗೆಲ್ಲುವಂಥದ್ದು ಐದು ಮಾತ್ರ ಕಾಂಗ್ರೆಸ್ನ ಆಂತರಿಕ ವರದಿ ಏನು ಹೇಳ್ತಾ ಇದೆ ಹದಿನಾಲ್ಕರಿಂದ ಹದಿನೈದು ಗೆಲ್ತೀವಿ ಅಂತ ಅಷ್ಟೆಲ್ಲ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಐ ಐ ಎಫ್ ಸಿ ಸಮೀಕ್ಷೆ ಹೇಳ್ತಾ ಇದೆ ಒಟ್ಟಿನಲ್ಲಿ ಮಿತ್ರರೇ ರಾಜಸ್ಥಾನ ಕರ್ನಾಟಕ ಹರಿಯಾಣ ಈ ಮೂರು ರಾಜ್ಯದಲ್ಲಿ ಬಿ ಜೆ ಪಿಗೆ ನಾಲ್ಕು ನಾಲ್ಕು ಕ್ಷೇತ್ರಗಳು ಕಡಿಮೆ ಆಗುತ್ತೆ ಮಣಿಪುರದಲ್ಲಿ ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ದಂತಹ ಹದಿಮೂರು ಕ್ಷೇತ್ರವನ್ನು ಬಿಜೆಪಿ ಕಳೆದುಕೊಳ್ಳುತ್ತೆ ಆದರೆ ಯು ಪಿಯಲ್ಲಿ ಹತ್ತು ಕ್ಷೇತ್ರ ಹೆಚ್ಚುವರಿಯಾಗಿ ಬರುತ್ತೆ ಬಂಗಾಳ ಮತ್ತು ಒಡಿಶಾದಲ್ಲಿ ಐದೈದು ಕ್ಷೇತ್ರಗಳು ಹೆಚ್ಚುವರಿಯಾಗಿ ಬರುತ್ತೆ ಮಹಾರಾಷ್ಟ್ರದಲ್ಲಿ ಎರಡು ಹೆಚ್ಚುವರಿಯಾಗಿ ಬಂದರೆ ತೆಲಂಗಾಣ ಆಂಧ್ರದಲ್ಲಿ ಮೂರು ಮೂರು ಕ್ಷೇತ್ರಗಳು ಹೆಚ್ಚುವರಿಯಾಗಿ ಬರುತ್ತೆ ತಮಿಳುನಾಡಿನಲ್ಲಿ ಬಿ ಜೆ ಪಿ ಪ್ಲಸ್ ಎರಡಾಗುತ್ತೆ ಅಲ್ಲಿಗೆ ಒಟ್ಟು ಕಳೆದ ಬಾರಿ ಗೆಲ್ಲದಂತಹ ಮೂವತ್ತು ಕ್ಷೇತ್ರದಲ್ಲಿ ಬಿ ಜೆ ಪಿ ಈ ಬಾರಿ ಗೆಲ್ಲುತ್ತೆ ಹದಿನೇಳು ಕ್ಷೇತ್ರವನ್ನು ಕಳೆದುಕೊಳ್ಳುತ್ತೆ ಮೂವತ್ತು ಕ್ಷೇತ್ರವನ್ನು ಹೆಚ್ಚುವರಿಯಾಗಿ ಗಳಿಸುತ್ತೆ ಹೀಗಾಗಿ ಬಿ ಜೆ ಪಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರ ಮೂರರ ಸಾಧನೆಯನ್ನು ಮಾಡಿತ್ತು ಅದು ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮುನ್ನೂರ ಇಪ್ಪತ್ತಕ್ಕೆ ಏರಿಕೆ ಆಗುತ್ತೆ ಅಂತ ಐ ಐ ಎಫ್ ಸಿ ಸಮೀಕ್ಷೆ ಹೇಳ್ತಾ ಇದೆ ಮಿತ್ರ ಐ ಐ ಎಫ್ ಸಿ ಸುಮ್ಮನೆ ನಂಬರ್ ಕೊಡೋದಿಲ್ಲ ಅವರು ಒಂದಿಷ್ಟು ಡೇಟಾವನ್ನು ಸಂಗ್ರಹಿಸಿರ್ತಾರೆ ಅದರ ಆಧಾರದಲ್ಲೇ ಈ ನಂಬರ್ ಅನ್ನ ದೇಶದ ಮುಂದೆ ಇಡ್ತಾ ಇದ್ದಾರೆ ಇದಕ್ಕೆ ಕಾರಣ ಏನು ಕೇಳಿದ್ರೆ ಹೂಡಿಕೆದಾರರಿಗೆ ಒಂದು ವಿಶ್ವಾಸ ಮೂಡಿಸಬೇಕು ಅಂತ ಇವತ್ತು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಬೇಕು ಅಂತಂದ್ರೆ ಇದು ಯಾವುದರ ಜ್ಞಾನವೂ ಯಾರಿಗಿರೋದಿಲ್ಲ ಹೀಗಾಗಿ ಅವರು ಕಾನ್ಫಿಡೆನ್ಸ್ ಮೂಡಿಸುವಂತಹ ಉದ್ದೇಶದಿಂದ ದೇಶದಲ್ಲಿ ಏನಾಗಬಹುದು ಯಾರು ಮುಂದಿದ್ದಾರೆ ಯಾರು ಹಿಂದಿದ್ದಾರೆ ಅನ್ನೋದರ ಮಾಹಿತಿಯನ್ನು ಜನರ ಮುಂದಿಡುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಮತ್ತೆ ಎಕ್ಸಾಕ್ಟಾಗಿ ಹೀಗೆ ಆಗುತ್ತೆ ಅಂತಲ್ಲ ಎಡ್ಜ್ ಯಾರಿಗಿದೆ ಯಾರು ಗೆಲ್ಲುವಂತಹ ಸಾಧ್ಯತೆ ಇದೆ ಇದನ್ನು ಪ್ರೆಡಿಕ್ಟ್ ಮಾಡ್ತಾರೆ ಅಷ್ಟೇ ಯಾಕೆಂದರೆ ಮಾರುಕಟ್ಟೆಯಲ್ಲಿ ವೇರಿಯೇಷನ್ ಆಗುತ್ತೆ ಎನ್ನುವ ಕಾರಣದಿಂದಾಗಿ ಅನಿಸುತ್ತೆ ಈ ಐ ಐ ಎಫ್ ಸಿ ಅವರ ಸಮೀಕ್ಷೆ ಎಷ್ಟರ ಮಟ್ಟಿಗೆ ಸತ್ಯ ಆಗಬಹುದು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕಾನ್ ಒತ್ತಿ